2024 ಚುನಾವಣೆ ಪೂರ್ವಭಾವಿಯಾಗಿ ಏನು ಅಧ್ಯಕ್ಷರು ಕರೆದಿದ್ದಾರೆ ಅದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ, ಯಾಕಂದ್ರೆ ಇದು ಲೋಕಸಭಾ ಚುನಾವಣೆ, ಇದು ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರ ಅಳಿವು ಉಳಿವಿನ ಪ್ರಶ್ನೆ. ಯಾಕಂದ್ರೆ ಇವತ್ತು ಬಿಜೆಪಿಯವರು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಏನು ಹೇಳ್ಕೊಂಡು ಹೊರಟಿದ್ದಾರೆ, ನಾವೇನಾದರೂ ನಾನು ಬಂದರೆ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಸಂವಿಧಾನಕ್ಕೆ ಆಪತ್ತು ಬಂದಿರುವಂಥ ಸಂದರ್ಭದಲ್ಲಿ ಇವತ್ತು ಏನು ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು ನಾವು ಏನು 56% ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಿನ್ನೆ ಏನು ನಮ್ಮ ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದಂಥ ಹಿಂದುಳಿದ ವರ್ಗಗಳ ಸಭೆಗಳಲ್ಲಿ ದ್ವಾರಕಾನಾಥ್ ಅವರು, ನಮ್ಮ ನಾಗರಾಜ್ ಯಾದವ್ ಅವರು, ನಮ್ಮ ಪಿ ಆರ್ ರಮೇಶ್ ಅವರು, ಅವರ ಇದರ ಪ್ರಕಾರ 73% ನಾವಿದ್ದೀವಿ. ಈ 73% ಜನ ಇವತ್ತಿನ ದೇಶದಲ್ಲಿ ರಾಜ್ಯದಲ್ಲಿ ಬಾರಿ ಸೂಕ್ಷ್ಮವಾದಂಥ ಚುನಾವಣೆ ಆಗಿದೆ ಇದು. ನಾವೇನಾದರೂ ಸ್ವಲ್ಪ ಎಡವಿದ್ರೆ ಇವತ್ತು ಸಂವಿಧಾನಕ್ಕೆ ಗಂಡಾಂತರ ಬಂದಿದೆ. ದಯವಿಟ್ಟು ತಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಬಂದಿರೋದು ಇವಾಗ ಕಾರ್ಯಕರ್ತರಲ್ಲ. ಏನು 2013-18 ಏನು ಸಿದ್ದರಾಮಯ್ಯ ಅವರ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿತ್ತು, ಇವಾಗ 5 ಗ್ಯಾರಂಟಿಗಳು ಏನು 2023-28 ಕೊಟ್ಟು 9 ತಿಂಗಳಲ್ಲಿ ಈಡೇರಿಸಿದೆ. ಇದೆಲ್ಲ 5 ಗ್ಯಾರಂಟಿಗಳು ಕೂಡ ಇವತ್ತು ಈ 73% ಇರುವಂಥ ಸಮಾಜಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಇದನ್ನು ನಾವು ಹೇಳಬೇಕು ಹಳ್ಳಿಗಳಲ್ಲಿ. ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವೋಟ್ ಹಾಕಬೇಕು ಅಂದರೆ, ಸ್ವಾತಂತ್ರ್ಯ ನಂತರ 75 ವರ್ಷಗಳ ನಂತರ ಹಿಂದುಳಿದವರಂಥ ನಾಯಕರಾಗಿ ಇವತ್ತು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವ್ರನ್ನ ಎರಡನೇ ಸಲ ಮುಖ್ಯಮಂತ್ರಿ ಮಾಡಿದೆ. ನಾವೆಲ್ಲ ಒಗ್ಗಟ್ಟು ಹಾಕಬೇಕಾಗಿದೆ. ಸಿದ್ದರಾಮಯ್ಯ ಅಂತವರು ಇನ್ನು 100 ವರ್ಷ ಆದರೂ ಹುಟ್ಟಲ್ಲ ಅಂತ ಅನಿಸುತ್ತೆ ನನಗೆ. ಈ ಸಂದರ್ಭದಲ್ಲಿ ನಾವು ಆ ನಾಯಕನ ಉಳಿಸ್ಕೋಬೇಕು. ಆ ನಾಯಕನ ಉಳಿಸ್ಕೋಬೇಕಾದ್ರೆ ನಾವು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಯಾವ ರೀತಿ ಈ ಚುನಾವಣೆಯಲ್ಲಿ ಜವಾಬ್ದಾರಿ ತಗೋಬೇಕು, ಆ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವ ಹೇಳ್ತಾಳೆ, ಏನು ಜಿ ಎಸ್ ಟಿ ಇರ್ಬೋದು, ಬರಗಾಲದ ಒಂದು ಹಣ ಇರ್ಬೋದು, ಇವತ್ತು ಅದು ಕೊಡೋದು ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ. ಅವರ ಧರ್ಮಪತಿ ಪತಿ ಹೇಳ್ತಾರೆ, ಬರಗಾಲ ಪ್ರಭಾಕರ್, ಈ ಸಲ ಇನ್ನೊಂದು ಸಲ ಏನಾದರೂ ಮೋದಿ ಸರ್ಕಾರ ಬಂದಿದೆ ಆದರೆ ಸಂವಿಧಾನಕ್ಕೆ ಗಂಡಾಂತರ ಗ್ಯಾರಂಟಿ ಅಂತ ಹೇಳ್ತಾರೆ. ಯಾರು ಈ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಹೇಳ್ತಾರೆ ಈ ಮಾತನ್ನು. ಅವರೇನು ಕಾಂಗ್ರೆಸ್ ಅವರಲ್ಲ. ಯಾಕೆ ನಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ನಾವು ತಿಳ್ಕೋಬೇಕಾಗಿದೆ, ನಾವು ಸೂಕ್ಷ್ಮವಾಗಿ ಜನಕ್ಕೆ ತಿಳಿಸ್ಬೇಕಾಗಿದೆ, ಹಿಂದುಳಿದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಏನು ಹಿಂದುಳಿದ ವರ್ಗದ ಮುಂಚೂಣಿ ಘಟಕಗಳ ಅಧ್ಯಕ್ಷರಿ, ತಾವೆಲ್ಲ ಏನು ಇನ್ನು 4-5 ದಿವಸ ಇದೆ ಚುನಾವಣೆ. ಈ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಅಧ್ಯಕ್ಷ ಹೇಳ್ದಂಗೆ ಈ ವಾರ ನೀವು ಕಷ್ಟಪಟ್ಟು ಇವತ್ತು ಈ ಸಂವಿಧಾನವನ್ನು ಉಳಿಸ್ಬೇಕಾದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ರೇವಣ್ಣ ಅವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಲಪಡಿಸಬೇಕು. ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ತಾವೆಲ್ಲ ಈ ಒಂದು 4-5 ದಿವಸ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಸ್ಬೇಕು. ನಮ್ಮ ಒಳ್ಳೆಯ ಅಭ್ಯರ್ಥಿ ಬಂದವರು ಕೆ ವಿ ಗೌತಮ್, ಏನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನು ಆಗಿ ಈ ಜಿಲ್ಲಾ ಏನು ನಮ್ಮ ಕೋಲಾರ ಜಿಲ್ಲೆಯ ಸಂಬಂಧಿಕನಾಗಿ ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕಿನ ಜಿಲ್ಲೆಯ ಅಧ್ಯಕ್ಷರಾಗಿ ಒಳ್ಳೆ ಸರ್ವಿಸ್ ಕೊಟ್ಟಂತ ಕೆ ವಿ ಗೌತಮ್ನವ್ರಿಗೆ ತಾವೆಲ್ಲ ಬೆಂಬಲಿಸಿ ಇವತ್ತು ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ನಮಗೆ ಇಲ್ಲಿ ಉಳಗಲ ಇದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು 28 ಕ್ಷೇತ್ರಗಳಲ್ಲಿ ಏನು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಹೇಳೋ ರೀತಿಯಲ್ಲಿ 20ಕ್ಕಿಂತ ಮೇಲೂ ನಾವು ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಈ ಅವಕಾಶವನ್ನು ನಾವು ದಯವಿಟ್ಟು ನಮ್ಮೆಲ್ಲ
ಬಂಧುಗಳು ತಾವೆಲ್ಲ ಹೋಗಿ ಹೇಳಿ ಜನಗಳಿಗೆ ತಿಳಿಸಿ ತಾವು 26ನೇ ತಾರೀಕು ಚುನಾವಣೆ ಒಳ್ಳೆ ಭೂತವಾರ ಯಶಸ್ವಿ ತಗೊಳ್ಳೋಕೆ ಬರಬೇಕು, ಗೌತಮನ್ನು ಗೆಲ್ಸ್ಕೋಬೇಕು ಇಲ್ಲಿಂದ ಅಂತ ಹೇಳ್ತಾ ನಾನು ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮ ಮೇಲ್ರಿಗೆ ಹೋಗ್ತೀವಿ ನನ್ನ ಮಾತು.